ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕನ್ನ ಹಿಂತಿರುಗಿ ನೋಡಲಿ, ವಿನಾಕಾರಣ ಜೆಡಿಎಸ್ ಅನ್ನ ಟೀಕಿಸುವುದನ್ನು ಬಿಡಲಿ ಎಂದು ಪಾವಗಡದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದರು. ಜೆಡಿಎಸ್ ಟೀಕಿಸುವ ಸಿಎಂ ಸಿದ್ದರಾಮಯ್ಯ ಈ ಮೊದಲು ತಾನು ಎಲ್ಲಿಂದ ಬಂದೆ, ಏನು ಆಗಿದ್ದೆ ಎಂಬ ತಮ್ಮ ರಾಜಕೀಯ ಬದುಕನ್ನ ಹಿಂತಿರುಗಿ ನೋಡಲಿ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಅಸಹನೆ ವ್ಯಕ್ತಪಡಿಸಿದರು. ಪಾವಗಡದಲ್ಲಿ ನಡೆದ ಯುವ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಹಾಗೂ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮ ಉದ್ಘಾಟಿಸಿದರು. ತಾವು ಕುರುಬರ ವಿರೋಧಿ ಎಂದು ಬಿಂಬಿಸಲಾಗುತ್ತಿದೆ. ಕುರುಬರಿಗೆ ಜೆಡಿಎಸ್ ಹಲವು ಅಧಿಕಾರ ನೀಡಿದೆ. ತುಮಕೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಆರ್ಸಿ ಆಂಜಿನಪ್ಪ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಪಾವಗಡ ಪುರಸಭೆ ಅಧ್ಯಕ್ಷರು ಕುರುಬರು ಎಂದರು. ಪುತ್ರ ವ್ಯಾಮೋಹದಿಂದ ದೇವೇಗೌಡರು ತಮ್ಮ ಮಗನನ್ನ ಮುಖ್ಯಮಂತ್ರಿ ಮಾಡಲು ಹೋರಾಟ ಮಾಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳುತ್ತಾರೆ. ನನ್ನದು ನಿರಂತರ ಹೋರಾಟ, ಅಂದಿನಿಂದ ಇಂದಿನವರೆಗೂ ಈ ದೇವೇಗೌಡ ಹೋರಾಟ ನಡೆಸಿಕೊಂಡೇ ಬಂದಿದ್ದೇನೆ. ಜೆಡಿಎಸ್ ಅನ್ನ ಜಾತಿ ಆಧಾರದ ಮೇಲೆ ಟೀಕಿಸುವ ಸಿದ್ದರಾಮಯ್ಯನಂತವರಿಗೆ ತಕ್ಕ ಪಾಠ ಕಲಿಸಿ ಎಂದು ದೇವೇಗೌಡರು ಕರೆ ನೀಡಿದರು. ಸಿದ್ದರಾಮಯ್ಯನನ್ನ ಪಕ್ಷ ಬಿಟ್ಟು ಹೋಗು ಅಂತ ಯಾರೂ ಹೇಳಿರಲಿಲ್ಲ. ಅವರೇ ಹೋಗಿ ಈಗ ವಿನಾಕಾರಣ ಜೆಡಿಎಸ್ ಅನ್ನ ಟೀಕಿಸುತ್ತಿದ್ದಾರೆ. ನಾನು ಎಲ್ಲಿಂದ ಬಂದೆ, ಆ ಪಕ್ಷದಲ್ಲಿ ಏನೇನು ಆಗಿತ್ತೆ ಎಂಬುದನ್ನ ಹಿಂತಿರುಗಿ ನೋಡಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯ ಬೆಮ್ಮಲ್ ಕಾಂತರಾಜು ಮಾತನಾಡಿ, ಕುಮಾರಸ್ವಾಮಿಯವರು ಪುಣ್ಯಕೋಟಿ ಇದ್ದಂತೆ, ಅವರು ಮುಖ್ಯಮಂತ್ರಿ ಆಗಬೇಕು ಎಂದು ಹೇಳಿ ಕಾಂಗ್ರೆಸ್ನವರ ಕಾರ್ಯಕ್ರಮಗಳು ಬೋಗಸ್ ಎಂದು ಟೀಕಿಸಿದರು. ಈ ಕ್ಷೇತ್ರಕ್ಕೂ ನಿಮಗೂ ಬಹಳ ನೆನಪಿಸ್ತಾನೆ ಇದೆ. ತಿಮ್ಮಾರೆಡ್ಡಿ ಅವರಂತ ಒಬ್ಬ ಹಿರಿಯ ಮುಖಂಡರು ಯಾವುದೇ ಅಧಿಕಾರದ ದಾಹ ಇದ್ದೇನೆ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಇವತ್ತೇನಾದರೂ ಇದ್ರೆ ಅಂತ ನಿಷ್ಠಾವಂತ ಕಾರ್ಯಕರ್ತರ ಪೈಕಿ ತಿಮ್ಮಾರೆಡ್ಡಿ ಅವರು ಒಬ್ರು ಅಂತ ಹೇಳಿದ್ದಾರೆ. ತಿಮ್ಮಾರೆಡ್ಡಿ ಅವರ ಹೆಸರು ಹೇಳಿದ್ರೆ ಯಾವುದೋ ಹಿಂದಿನ ಜನ್ಮದ ಸಂಬಂಧ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ, ತಪ್ಪು ತಿಳ್ಕೊಳ್ಬಾರ್ದು. ರಾಜ್ಯ ಯುವ ಜೆಡಿಎಸ್ ಅಧ್ಯಕ್ಷ ಮಧು ಬಂಗಾರಪ್ಪ ಮಾತನಾಡಿ, ಎರಡೂ ರಾಷ್ಟೀಯ ಪಕ್ಷಗಳು ಮಂಗಳೂರಿನಲ್ಲಿ ಪ್ರತಿದಿನ ಕೊಲೆಗುಡುಕ ರಾಜಕಾರಣ ಮಾಡುತ್ತಿವೆ. ಕೊಲೆ ಹತ್ಯೆಯಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿವೆ. ರಾಷ್ಟೀಯ ಪಕ್ಷಗಳನ್ನು ತಿರಸ್ಕರಿಸಿ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅಧಿಕಾರಕ್ಕೆ ತರಲು ಶ್ರಮಿಸಿ ಎಂದರು. ಶಾಸಕ ಕೆಎಂ ತಿಮ್ಮರಾಯಪ್ಪ, ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಆರ್ಸಿ ಆಂಜನಪ್ಪ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ರಾಜ್ಯ ಉಪಾಧ್ಯಕ್ಷ ತಿಮ್ಮಾರೆಡ್ಡಿ, ತಾಲೂಕು ಅಧ್ಯಕ್ಷ ಬಲರಾಮರೆಡ್ಡಿ, ಮುಖಂಡರಾದ ಹೊಂದಕೆರೆ ರಮೇಶ್, ಮಂಜುನಾಥ್ ಚೌಧರಿ, ಬೆಳ್ಳಿ ಲೋಕೇಶ್ ಮೊದಲಾದವರು ಭಾಗವಹಿಸಿದರು. ಇದಕ್ಕೂ ಮೊದಲು ಸಾವಿರಾರು ಯುವ ಕಾರ್ಯಕರ್ತರು ಬೃಹತ್ ಬೈಕ್ ರ್ಯಾಲಿ ನಡೆಸಿದ್ರು. ಯುವ ಘಟಕ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ ಅವರನ್ನ ಬೈಕ್ ರ್ಯಾಲಿಯಲ್ಲಿ ಸ್ವಾಗತಿಸಿ ಕರೆತಂದರು. ತುಮಕೂರಿನಲ್ಲಿ ರೌಡಿ ಹಾವಳಿ ಹೆಚ್ಚಾಗಿದೆ. ಪೋಲಿ ಪುಂಡರ ದೌರ್ಜನ್ಯ ನಿಯಂತ್ರಣದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಪಾದಿಸಿದರು. ತುಮಕೂರಿನ ಶಾಲಾ ಕಾಲೇಜು ಪೀಚ್ಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳ ತಲೆ ಕೆಡಿಸಿ ಲವ್ ಜಿಹಾದ್ಗೆ ಸೆಳೆಯುವ ಮುಸ್ಲಿಂ ಯುವಕರ ತಂಡವಿದೆ. ಅಂತಹವರ ವಿರುದ್ದ ಪೊಲೀಸರು ಕ್ರಮ ತೆಗೆದುಕೊಳ್ಳಬೇಕು. ನಗರದಲ್ಲಿ ಗೂಂಡಾಗಳು ಹೆಚ್ಚಿ ಅಮಾಯಕರನ್ನ ಬೆದರಿಸುತ್ತಿದ್ದಾರೆ, ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತಿದ್ದಾರೆ. ಶಾಸಕ ಡಾ ರಫೀಕ್ ಅಹಮದ್ ಎಂದವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಆಪಾದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಲ್ಕೂವರೆ ವರ್ಷದಲ್ಲಿ ತುಮಕೂರಿನಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ಕೋಮು ಪ್ರಚೋದನೆ ನೀಡುವ ಅಮಾಯಕ ಹಿಂದೂ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸುವ ಯುವಕರ ಹಾವಳಿ ಹೆಚ್ಚುತ್ತಿದೆ. ಇವುಗಳಿಗೆ ಕಡಿವಾಣ ಹಾಕದಿದ್ದರೆ ನಾಗರಿಕರು ರೊಚ್ಚಿಗೇಳುವ ಸ್ಥಿತಿ ಬರುತ್ತದೆ ಎಂದು ಎಚ್ಚರಿಸಿದರು. ಶಾಲಾ ಕಾಲೇಜು ಪಿಜಿಗಳಲ್ಲಿ ಹೈಸ್ಕೂಲ್ ಪಿಯುಸಿ ಹುಡುಗಿಯರ ಮನಸ್ಸು ಕೆಡಿಸುವ ಮುಸ್ಲಿಂ ಯುವಕರ ತಂಡ ಅವರನ್ನ ಕರೆದೊಯ್ದು ದಾರಿ ತಪ್ಪಿಸುತ್ತಾರೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲು ಅವರ ಕುಟುಂಬದವರು ಹೆದರುತ್ತಾರೆ. ದೂರು ನೀಡಿದರೂ ಪೊಲೀಸ್ ತಪ್ಪಿತಸ್ಥರನ್ನ ರಕ್ಷಿಸುತ್ತಾರೆ. ಇದರಲ್ಲಿ ಶಾಸಕ ರಫೀಕ್ ಅಹಮದ್ ಅವರ ಒತ್ತಡವಿರುತ್ತದೆ ಎಂದು ಹೇಳಿದ್ದಾರೆ. ನಗರದ ಬಿಜಿಎಸ್ ವೃತ್ತ ಬಳಿಯ ಗೋರಿ ಬಳಿ ದನದ ಮಾಂಸ ಮಾರುತ್ತಾರೆ. ಇಲ್ಲಿ ಬೊಂಡರು ಹೆಚ್ಚಾಗಿದ್ದಾರೆ.
ಸಿದ್ಧಗಂಗಾ ಕಾಲೇಜು, ಸೇಂಟ್ ಮೇರಿ ಶಾಲೆ, ಎಂಪ್ರ ಶಾಲೆಯ ಸಾವಿರಾರು ಹೆಣ್ಣು ಮಕ್ಕಳು ಇಲ್ಲಿ ಓಡಾಡ್ತಾರೆ. ಇಲ್ಲಿ ಆಕ್ರಮ ಎನ್ನುವ ರೌಡಿ ಶೀಟರ್ ಆಕ್ರಮ ಚಟುವಟಿಕೆ ನಡೆಸುತ್ತಾನೆ. ಇವನನ್ನ ಕೂಡಲೇ ಬಂಧಿಸಬೇಕು ಎಂದು ಸೊಗಡು ಶಿವಣ್ಣ ಒತ್ತಾಯಿಸಿದ್ರು. ಇಲ್ಲಿನ ಸಿದ್ಧಗಂಗಾ ಕಾಲೇಜು ಮುಂದಿನ ಪೆಟ್ಟಿಗೆ ಅಂಗಡಿಯನ್ನ ತೆರವುಗೊಳಿಸಿದ ಕಾಲೇಜಿನ ಪ್ರಾಚಾರ್ಯ ತಿಪ್ಪೇಸ್ವಾಮಿಯವರು ಬೊಂಡರು ಚಾಕುವಿನಿಂದ ಹಲ್ಲೆ ನಡೆಸಿದ್ರು. ಈ ಜಾಗದಲ್ಲಿ ಇಷ್ಟೆಲ್ಲ ಆಕ್ರಮಗಳಿಗೂ ಶಾಸಕ ರಫೀಕ್ ಅಹಮದ್ ಹಾಗೂ ಪೊಲೀಸರು ಕುಮ್ಮಕ್ಕು ನೀಡುವಂತಿದೆ ಎಂದು ಹೇಳಿದ್ರು. ತಾವು 20 ವರ್ಷ ಶಾಸಕರಾಗಿದ್ದ ಅವಧಿಯಲ್ಲಿ ಶಾಂತಿ ನೆಮ್ಮದಿ ಇತ್ತು. ಎಲ್ಲ ಜಾತಿ ಧರ್ಮದವರು ಶಾಂತಿ ಸೌಹಾರ್ದತೆಯಿಂದ ಬಾಳುತ್ತಿದ್ದರು. ಈಗ 4.5 ವರ್ಷದಲ್ಲಿ ಅಶಾಂತಿ ಭೀತಿ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಎಚ್ಚೆತ್ತುಕೊಳ್ಳದಿದ್ದರೆ ನಾಗರಿಕರು ರೊಚ್ಚಿಗೆಳ್ಳುವ ಸ್ಥಿತಿ ಬಂದೇ ಬರುತ್ತದೆ ಎಂದು ತಿಳಿಸಿದ್ರು. ಶಾಸಕರು ಇಂತಹ ಅಕ್ರಮಗಳಿಗೆ ಪೊಂಡರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಕೋಮು ಗಲಭೆಗೆ ಪ್ರಚೋದನೆ ನೀಡುತ್ತಾರೆ. ಯಾವುದೇ ಗಲಭೆಯಾದರೆ ಅದಕ್ಕೆ ಶಾಸಕರೇ ಹೊಣೆಯಾಗಬೇಕು ಎಂದು ಸೊಗಡು ಶಿವಣ್ಣ ಹೇಳಿದ್ರು. ಹಿಂದೂ ಮುಸ್ಲಿಂ ಗಲಾಟೆ ಹಿಂದೂಗಳೆಲ್ಲ ಕಡೆಗೆ ಅವ್ರನ್ನ ಹೊರದಾಕ್ತೀವಿ, ಮುಸಲ್ಮಾನ ಕಡೆಗೆ ಬರಲಿ ಅಂತ ಇದೆ ನೋಡಿ ಉಳ್ಮಾರೆ. ಸೊ ಹಾಗಾಗಿ ಅವರು ಲಿಸ್ಟಲ್ಲಿ ಹೆಸರುಗಳು ಜಾಸ್ತಿ ಇದ್ದಾರೆ, ಹೋಟೆಲ್ ಲಿಸ್ಟಲ್ಲಿ ಹೆಸರುಗಳು ಜಾಸ್ತಿ ಮಾಡ್ಕೊಂಡಿಲ್ಲ ಸರ್. ಹೋಟೆಲ್ ಲಿಸ್ಟ್ ಇದು ಈಗನ್ನೇ ಪಡೆಯಲ್ಲಪ್ಪ, ಆ ಹೋಟೆಲ್ ಲಿಸ್ಟ್ ಆಮೇಲೆ ಮಾಡ್ಕೊಳ್ಳೋಣ. ಇದು ನಮ್ಮ ಹೆಣ್ಮಕ್ಳುಗಳು, ನಮ್ಮ ತಾಯಿಂದರು, ನಮ್ಮ ಅತ್ತಂಗಿದ್ರು ಬದುಕಲಿ ಮತ್ತೆ ಓಡಾಡೋಕ್ಕೆ. ಈಗ ಯಾರು 8 ಗಂಟೆ ಮೇಲೆ ಹೋಗಲ್ಲ ಅಂತಾರೆ, 8 ಗಂಟೆ ಮೇಲೆ ಆಟೋಗಳಿಗೆ ಹೇಳ್ತಾರ ಅಂತಾರೆ, ನಾನು ಆಟೋ ಮುಚ್ಚಲು ಹೇಳ್ತಾರೆ ಹೇಳಿ ಆಟೋ 8 ಗಂಟೆ ಮೇಲೆ ಆಟೋದಾಗೆ ಹೋಗೋದಿಲ್ಲ ಅಂತಾರೆ. ಈ ಸ್ಥಿತಿ ನಿರ್ಮಾಣ ಆಗಿದೆ. ಇದು 8 ದಿವಸ ಸಹಿಸ್ಕೊಂಡಿರ್ಬೇಕು ನಾವು. ನಾವೇನ ಸುರೇಶ ಅಣ್ಣ, ನಾವೇನ ಚೂರೇನ ಗಮಕಿ ಹಾಕಿದ್ರೆ ಓ ಆರ್ ಎಸ್ ಎಸ್ರು ಬಿಜೆಪಿಯವರು ನಾವೆಲ್ಲ ಹಿಂದೂ ಒಂದೊಂದು ಸರ್ಕಾರಕ್ಕೂ ಅಷ್ಟೇ ರೀ. ಸರ್ಕಾರ ಏನ್ ಮಾಡ್ತಾ ಇದೆ, ಜಾತಿ ಜಾತಿನ ಹೊಡೆದುಬಿಟ್ಟು ಹಿಂದೂಗಳನ್ನ ಇವತ್ತೆಲ್ಲ ಅವ್ರಿಗೆ ಓಟ್ಗೋಸ್ಕರ ಮಾಡಬಾರ್ದಲ್ಲ ಮಾಡ್ತಾರೆ, ದಂಗೆ ಆಗ್ಬೇಕಲ್ರಿ, ಸಿವಿಲ್ ದಂಗೆ ಆಗ್ಬೇಕು ಇದು. ಮುಖಂಡರಾದ ಎಂಬಿ ನಂದೀಶ್, ಕೆಪಿ ಮಹೇಶ್, ಪಂಚಾಕ್ಷರಯ್ಯ, ಶಾಂತರಾಜು, ಗೋಪಾಲಕೃಷ್ಣ, ದಯಾನಂದ್, ಟಿಆರ್ ಪ್ರಕಾಶ್, ಹರೀಶ್, ಅಂಬರೀಶ್, ಉಮಾಶಂಕರ್, ಮದನ್ ಸಿಂಗ್, ನವೀನ್ ಸುದ್ದಿಗೋಷ್ಠಿಯಲ್ಲಿದ್ದರು. ಅನಧಿಕೃತ ಆಟೋಗಳ ವಿರುದ್ದ ಕ್ರಮ ತೆಗೆದುಕೊಳ್ಳಲು ಆಟೋ ಚಾಲಕರು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರಿನಲ್ಲಿ ಹೆಚ್ಚಳವಾಗಿರುವ ಅನಧಿಕೃತ ಆಟೋಗಳ ವಿರುದ್ದ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿದರು. ನಗರದಲ್ಲಿ 12,000ಕ್ಕೂ ಹೆಚ್ಚು ಆಟೋಗಳಿದ್ದು ಅದರಲ್ಲಿ ಪೊಲೀಸ್ ಇಲಾಖೆಯವರು ಕೇವಲ 2,500 ಆಟೋಗಳಿಗೆ ಟಿಟಿಪಿ ನಂಬರ್ ಹಾಕಿದ್ದು ಇನ್ನುಳಿದ ಆಟೋಗಳ ವಿರುದ್ದ ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ಮಾಡಿದ್ದು ಸರಿಯಲ್ಲ ಎಂದು ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆ ಅಧ್ಯಕ್ಷ ಎಎಸ್ ರುದ್ರಾರಾಧ್ಯ ಆರೋಪಿಸಿದರು. ನಗರದಲ್ಲಿ ಸಂಚಾರ ದಟ್ಟಣೆ ಜಾಸ್ತಿಯಾಗಿದ್ದು ಇದರಲ್ಲಿ ಆಟೋಗಳ ಸಂಖ್ಯೆ ಜಾಸ್ತಿ ಇದ್ದು ಸಾವಿರಾರು ಆಟೋಗಳು ಅನಧಿಕೃತವಾಗಿ ಸಂಚರಿಸುತ್ತಿದೆ ಎಂದು ಹೇಳಿದರು. 10 ಕಿಲೋಮೀಟರ್ ಒಳಗೆ ವಾಸವಾಗಿರುವವರಿಗೆ ಬ್ಯಾಡ್ಸ್ ಪರ್ಮಿಟ್ ನೀಡುವ ನಿಯಮವನ್ನು ಸಾರಿಗೆ ಅಧಿಕಾರಿಗಳು ಗಾಳಿಗೆ ತೂರಿ ಒಬ್ಬೊಬ್ಬರಿಗೆ 5-6 ಪರ್ಮಿಟ್ ನೀಡುವುದು ಟಿಟಿಪಿಐ ನೋಂದಣಿ ಮಾಡುವುದೇ ಸಮಸ್ಯೆ ಆಗಿದೆ ಎಂದು ಆಟೋ ಚಾಲಕರ ಸಂಘದ ಮುಖಂಡ ನವೀನ್ ತಿಳಿಸಿದರು. ತುಮಕೂರು ನಗರದಲ್ಲಿ ಏನು ಈ ಟಿಟಿಪಿ ಅಂತ ಮಾಡ್ತಾ ಇದ್ದಾರೆ, ಈ ಟಿಟಿಪಿಗೆ ಆರ್ಸಿ ಓನರ್ ಕರೆಸಬೇಕು ಅನ್ನೋದು ಕಡ್ಡಾಯವಾಗಿ ಮುಂದುವರಿಸಬೇಕು ಎಲ್ಲ ಆಟೋ ಚಾಲಕರ ಒಕ್ಕೂರುಗಳ ಮನವಿ. ಅದೇ ಮೊದಲನೇದಾಗಿ ತುಮಕೂರಿನಲ್ಲಿ ಆಟೋಗಳು ಜಾಸ್ತಿ ಆಗೋದಕ್ಕೆ ನೇರವಾದ ಹೊಣೆ ಆರ್ ಟಿ ಓದವರೆ. ಒಂದೊಂದು ಬ್ಯಾಡ್ಗೆ 3-3 ಪರ್ಮಿಟ್ ಕೊಟ್ಟಿದ್ದಾರೆ. 10 ಕಿಲೋಮೀಟರ್ ಆಚೆ ರೇಡಿಯೇಷನ್ ಮೀರಿ ಬ್ಯಾಡ್ ಪರ್ಮಿಟ್ ಕೊಡಬಾರ್ದು ಅಂತ ಇದೆ. ಅಫಿಡವಿಟ್ ಅವನು ಗಾಡಿ ಕೊಡ್ತಾ ಇರೋದ್ರಿಂದ ತುಮಕೂರಲ್ಲಿ ಆಟೋಗಳು ಜಾಸ್ತಿ ಆಗ್ತಾ ಇದೆ. ತುಮಕೂರು ಸ್ಮಾರ್ಟ್ ಸಿಟಿ ಆದ್ರಿಂದ ಮುಂದಿನ ಸರಿ ಸಮೂಹ ಸಾರಿಗೆಗೆ ಒತ್ತು ಕೊಡ್ತಾರೆ. ಸ್ಮಾರ್ಟ್ ಸಿಟಿ ಒಳಗೆ ಆಟೋಗಳು ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಆಟೋ ಕೊಡ್ತಾರನ್ನ ಮೊದಲು ನಿಲ್ಲಿಸಿ, ಪರ್ಮಿಟ್ ನಿಲ್ಲಿಸಿ, ಆಟೋ ಚಾಲಕರಿಗೆ ಏನು ವೃತ್ತಿಪರ ಆಟೋ ಚಾಲಕರು ಇದ್ದಾರೆ ಅವ್ರಿಗೆ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಮುಖಾಂತರ ಎಲ್ಲ ಅಸಂಘಟಿತ ವಲಯದ ವೃತ್ತಿಪರ ಆಟೋ ಚಾಲಕರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಸಾರಿಗೆ ಇಲಾಖೆಯಲ್ಲಿ ಆಗಿರುವ ಗೊಂದಲವನ್ನು ಸರಿಪಡಿಸುವ ಜೊತೆಗೆ ಅನಧಿಕೃತ ಆಟೋಗಳ ಸಂಚಾರಕ್ಕೆ ನಿರ್ಬಂಧ ಹೇರಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ಆಟೋ ಚಾಲಕರನ್ನ ನಗರ ಸಿಪಿಐ ಅವರು ಕರೆಸಿ ಸಮಸ್ಯೆ ನಿವಾರಣೆ ಮಾಡಲು ಮುಂದಾದರು. ಕೇಂದ್ರ ಸರ್ಕಾರ ಆದರ್ಶ ಗ್ರಾಮ ಯೋಜನೆಯನ್ನ ಕಡೆಗಣಿಸಿದೆ ಎಂದು ಸಂಸದ ಡಿಕೆ ಸುರೇಶ್ ಆರೋಪಿಸಿದರು. ನಮ್ಮ ಪ್ರಧಾನ ಮಂತ್ರಿಗಳ ಕನಸಿನ ಮಹತ್ವಾಕಾಂಕ್ಷಿ ಯೋಜನೆಯಾದ ಸಂಸದರ ಆದರ್ಶ ಗ್ರಾಮ ಯೋಜನೆ, ಈ ಯೋಜನೆ ಅತ್ಯುತ್ತಮ ಯೋಜನೆಯಾಗಿದ್ದರೂ ಕನಸಿನ ಯೋಜನೆ ನನಸಾಗಲು ಹಣವಿಲ್ಲದ ಕಾರಣ ಕನಸು ನನಸಾಗಲು ತುಂಬಾ ಕಷ್ಟ ಎಂದು ಸಂಸದ ಡಿಕೆ ಸುರೇಶ್ ತಿಳಿಸಿದರು.
ಕುಣಿಕಲ್ ಕೊತ್ತಗೆರೆ ಹೋಬಳಿಯ ಆದರ್ಶ ಗ್ರಾಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಸಂಸದರ ಆದರ್ಶ ಗ್ರಾಮ ಯೋಜನೆ ಒಂದು ಮಹತ್ತರ ಯೋಜನೆ. ಪ್ರಧಾನ ಮಂತ್ರಿಗಳು ಮಹಾತ್ಮ ಗಾಂಧೀಜಿ ಕಂಡ ಕನಸಿನಂತೆ ಗ್ರಾಮಗಳ ಸಮಗ್ರ ಅಭಿವೃದ್ದಿ ನಿಟ್ಟನಲ್ಲಿ ಸಂಸದರ ಆದರ್ಶ ಗ್ರಾಮದ ಯೋಜನೆಯ ಮಾರ್ಗಸೂಚಿಯಲ್ಲಿ ಅಳವಡಿಸಿ ತಮ್ಮ ಕನಸಿನ ಯೋಜನೆಯೆಂದು ಪ್ರಧಾನಿ ಹೇಳಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಕನಸು ಕಾಣುವುದರಲ್ಲಿ ನಿಸ್ಸೀಮರು. ಅವರು ಜನರನ್ನ ಕನಸಿನಲ್ಲೇ ಇಡುತ್ತಾರೆ. ಆದರ್ಶ ಗ್ರಾಮ ಯೋಜನೆಯ ಪರಿಕಲ್ಪನೆ ಜೋರಾಗಿ ಇದ್ದರೂ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಮಾಡುವುದರಲ್ಲಿ ಸಂಪೂರ್ಣ ಎಡವಿದ್ದಾರೆ ಎಂದರು. ಗ್ರಾಮ ವ್ಯಾಪ್ತಿಯಲ್ಲಿ ಇನ್ನು ಎಲ್ಲರೂ ಶೌಚಾಲಯ ಹೊಂದಿಲ್ಲ. ಜಿಲ್ಲೆಯನ್ನ ಬಯಲು ಶೌಚಮುಕ್ತ ಜಿಲ್ಲೆ ಎಂದು ಘೋಷಿಸಬೇಕಾಗಿರುವುದರಿಂದ ಆದರ್ಶ ಗ್ರಾಮ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಶೌಚಾಲಯ ನಿರ್ಮಿಸಿಕೊಂಡು ಸ್ವಚ್ಛ ಭಾರತ್ ನಿರ್ಮಾಣಕ್ಕೆ ಮುಂದಾಗಬೇಕು. ಸಂಸತ್ ಆದರ್ಶ ಗ್ರಾಮ ಯೋಜನೆ ವ್ಯಾಪ್ತಿಯ ಮಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖಾಸಗಿ ಕಂಪನಿಗಳ ಸಹಭಾಗಿತ್ವದಲ್ಲಿ ಎಲ್ಲಾ ಕಡೆ ಎಲ್ಇಡಿ ಬೀದಿ ದೀಪ ಅಳವಡಿಸಿ ನಿರ್ವಹಣೆ ಮಾಡುತ್ತಿರುವುದು ಉತ್ತಮ ಅಂಶವಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ, ಉಪಾಧ್ಯಕ್ಷೆ ನರಸಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಪದ್ಮ ಪಾಪಣ್ಣ, ಭಾಗ್ಯಮ್ಮ, ಕೆಂಪಿರೇಗೌಡ, ಅನಸೂಯಮ್ಮ, ತಾಲೂಕು ಪಂಚಾಯಿತಿ ಸದಸ್ಯರಾದ ಐಎ ವಿಶ್ವನಾಥ್, ಗಂಗರಂಗಯ್ಯ, ಎ ರಾಜು, ಕಳಸಮ್ಮ ವೆಂಕಟಪ್ಪ, ಪ್ರಮುಖರಾದ ಡಾ ರಂಗನಾಥ್, ಆಡಿಟರ್ ನಾಗರಾಜು, ಬೇಗೂರು ನಾರಾಯಣ, ರವಿ, ಅನಿಲ್, ಗೋಪಿನಾಥ್, ಬಿಡಿ ಕುಮಾರ್ ಭಾಗವಹಿಸಿದ್ರು. ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತನ್ನಿ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮನವಿ ಮಾಡಿದರು. ಈ ಬಾರಿ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಏಕೆ ಬೇಕು ಎಂಬುದನ್ನು ಸಾಧಿಸಿ ತೋರಿಸುತ್ತೇವೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿ, ಇಂದಿರಾಗಾಂಧಿ ಫೋಟೋ ಇಟ್ಟುಕೊಂಡು ಅಧಿಕಾರಕ್ಕೆ ಬರುವ ನೀವು ಪಕ್ಷೇತರರಾಗಿ ಚುನಾವಣೆಗೆ ನಿಂತು ತಾಕತ್ತು ತೋರಿಸಿ. ಇಂದಿರಾಗಾಂಧಿ ಫೋಟೋ ಇಟ್ಟುಕೊಂಡು ಚುನಾವಣೆಗೆ ಹೋಗೋ ನೀವು ಜಿಲ್ಲಾ ಪಂಚಾಯಿತಿ ಸದಸ್ಯ ಸುಧಾಕರ್ ಲಾಲ್ ಎದುರು ಸೋತರು. ನಿಮ್ಮ ಸೇವೆ ಕೊರಟಗೆರೆ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡದು ಎಂದು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರನ್ನು ಪ್ರಶ್ನಿಸಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು ಶಾಸಕರಾಗುವ ಮೊದಲು ಜಿಲ್ಲೆಯಲ್ಲಿ 6 ಜನ ಲಿಂಗಾಯತ ಶಾಸಕರಿದ್ದರು. ಅವರು ಬಂದ ಮೇಲೆ ಲಿಂಗಾಯತರು ಶಾಸಕರಾಗಲು ಬಿಡಲಿಲ್ಲ. ಲಿಂಗಾಯತರೇ ನಮ್ಮೊಂದಿಗೆ ಬನ್ನಿ, ನಾವು ಬೆಳೆಸುತ್ತೇವೆ, ನಾವು ಜಾತ್ಯಾತೀತರು ಎಂದು ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಲಂಚರಹಿತ ಆಡಳಿತಕ್ಕೆ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿ, ಎಲ್ಲಾ ಸಮುದಾಯಗಳನ್ನು ನಮ್ಮ ಪಕ್ಷ ಒಟ್ಟಿಗೆ ತೆಗೆದುಕೊಂಡು ಹೋಗಲಿದೆ. ಶಾಂತಿಯುತವಾಗಿ ಜಾತಿ ಧರ್ಮದ ಕಿತ್ತಾಟಕ್ಕೆ ಹೋಗದೆ ಒಂದಾಗಿ ಬಾಳೋಣ. ನಮಗೆ ನೆಮ್ಮದಿ ಬೇಕಿದೆ. ಅಭಿವೃದ್ಧಿ ಎಂದರೆ ನಮ್ಮ ಕುಟುಂಬದ ನೆಮ್ಮದಿಯೊಡಗಿದ್ದು ಸಹಬಾಳ್ವೆಯಲ್ಲಿ ನೆಮ್ಮದಿ ಕಾಣಲು ಜೆಡಿಎಸ್ ಬೆಂಬಲಿಸಿ ಎಂದು ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು ಮಾತನಾಡಿ, ಜಿಲ್ಲೆಯ ನಾಡಿ ಮಿಡಿತವನ್ನು ಶಾಸಕ ಶ್ರೀನಿವಾಸ್ ಅರಿತಿದ್ದಾರೆ. ಜಾತ್ಯಾತೀತತೆಯನ್ನು ಮೆರೆಯುವ ವ್ಯಕ್ತಿಯನ್ನು ಬೆಂಬಲಿಸುವಲ್ಲಿ ಕಾಳಜಿ ತೋರುತ್ತಾರೆ. ಇವರನ್ನು ಆಶ್ರಯಿಸಿಯೇ ನಾವೆಲ್ಲ ಅಧಿಕಾರ ಪಡೆಯಲು ಸಾಧ್ಯವಾಯಿತು ಎಂದರು. ನೀರಿನ ಏನು ನಾಲಿಗೆ ಕೂಡ ಇವತ್ತು ಉದ್ಘಾಟನೆ ಸಮಾರಂಭದಲ್ಲಿ ಕನ್ನಡ 8 ವರ್ಷ 9 ವರ್ಷದ ಹಿಂದೆ ಕಾರ್ಯಕ್ರಮ ಇವತ್ತು ನಾವು ಮಾಡಿದ್ದೀವಿ. ಅಂತ
ಇನ್ನು ಸ್ವಲ್ಪ ಕಾರ್ಯಕ್ರಮಗಳು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಅನುಮೋದನೆ ಫೈನಾನ್ಸಿಯಲಿ ಅನುಮೋದನೆ ಸಿಕ್ಕಿಲ್ಲ, ಟೆಂಡರ್ ಆಗಿಲ್ಲ, ಏನೂ ಇಲ್ಲ. ಒಂದು ಬೋರ್ಡ್ ಹಾಕು ಮಾಡಿದೀವಿ ಅಂತ ಮಾಡಿದೀವಿ ಅಂತ ಖಂಡಿತವಾಗೂ ಆ ಬೋರ್ಡ್ ಹಾಕೊಂಡು ಹೋದ್ರೆ ಖಂಡಿತವಾಗೂ ನಿಮ್ಮ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನಾವು ಸಹ ಎಲ್ಲ ಎಳೆ ಎಳೆಯಾಗಿ ನೀವು ಏನ್ ಕಾರ್ಯಕ್ರಮ ಕಾಂಗ್ರೆಸ್ ಮಾಡ್ಕೊಳ್ತಾ ಇಲ್ಲ, ವಿಜಯ ಯಾತ್ರೆಯೋ ಏನೇ ಯಾತ್ರೆ ಹೇಳ್ಕೊಂಡು ಹೋಗ್ತಾ ನಾವು ಅಂತ ಕಾರ್ಯಕ್ರಮ ಮಾಡಿದೀವಿ ಅಂತ ಎಳೆ ಎಳೆಯಾಗಿ ನಾವು ಸಹ ಕೆಲಸ ಮಾಡ್ತೀವಿ. ಅವ್ರು ಕೊಡ್ತಾ ಇರುವಂತಹ ಭರವಸೆಗೆ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹುಚ್ಚು ನಾಯಿ ಕಡಿತಕ್ಕೆ ಒಳಗಾಗುತ್ತಿದ್ದ 3 ವರ್ಷದ ಮಗುವನ್ನು ಸಂರಕ್ಷಿಸಿದ ಹಿನ್ನೆಲೆ ಚೇಳೂರು ಹೋಬಳಿ ಸಿಗಿಮಳೆಹಟ್ಟಿಯ 7ನೇ ತರಗತಿ ವಿದ್ಯಾರ್ಥಿ ಅಭಿಷೇಕ್ನನ್ನು ಜೆಡಿಎಸ್ ಸಮಾರಂಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಘಟಕದ ಅಧ್ಯಕ್ಷ ಗುರು ರೇಣುಕಾರಾಧ್ಯ, ನಿಟ್ಟೂರು ಹೋಬಳಿ ಅಧ್ಯಕ್ಷ ಕನ್ನಿಗಯ್ಯ, ಮುಖಂಡರಾದ ರಾಜಯ್ ಎಸ್ಸಿ, ಘಟಕದ ಅಧ್ಯಕ್ಷ ಡಾ ಅನ್ನದಾನಿ, ಜಾಂಗೀರ್ ರವಿ, ಗೋವಿಂದರಾಜು, ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಮಾವಿನಹಳ್ಳಿ ಕರಿಯಪ್ಪ, ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಮಾಜಿ ಸದಸ್ಯ ಟಿವೈ ಯೋಗಾನಂದಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಮಾಜಿ ಸದಸ್ಯ ಎಚ್ಸಿ ಪ್ರಭಾಕರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಕಿಡಿಗಣ್ಣಪ್ಪ, ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಪ್ರಸಾದ್, ಲಕ್ಷ್ಮೀರಂಗಯ್ಯ, ವೀರಭದ್ರಯ್ಯ, ಕೆಆರ್ ವೆಂಕಟೇಶ್, ಭಾರತಿ ಶ್ರೀನಿವಾಸ್, ದುಷ್ಯಂತ್ ಇತರರು ಹಾಜರಿದ್ದರು. ದಾಬಸ್ಪೇಟೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಜೆಡಿಎಸ್ ಪಕ್ಷದ ಸಮಾವೇಶ ಮತ್ತು ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮವನ್ನು ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಹಾಗೂ ಎಂಎಲ್ಸಿ ಕಾಂತರಾಜು ಉದ್ಘಾಟಿಸಿದರು. ನಂತರ ಮಾತನಾಡಿದ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ, ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವೊಂದು ಅಧಿಕಾರದಲ್ಲಿದ್ದರೆ ಆ ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ನೇತೃತ್ವದ ಜೆಡಿಎಸ್ ಪಕ್ಷ ಉತ್ತಮವಾಗಿದ್ದು ಇದೇ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂದು ಮುಖ್ಯವಾಗಿ ನೆಲಮಂಗಲ ಕ್ಷೇತ್ರದ ಸೋಂಪುರ ಹೋಬಳಿಯ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿಗಾಗಿ ಸುಮಾರು 24 ಕೋಟಿ ರೂಗಳ ಕಾಮಗಾರಿ ನಡೆಸಿದ್ದೇವೆ. ಜನರಿಗೆ ಅವಶ್ಯಕವಾದ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಆರೋಗ್ಯ, ಶಿಕ್ಷಣದ ಕ್ಷೇತ್ರದಲ್ಲಿಯೂ ಉತ್ತಮ ಸೇವೆಯನ್ನು ನೀಡಲಾಗುವುದೆಂದರು. ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆಯ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ 2018ರಲ್ಲಿ ಕುಮಾರಣ್ಣನವರೇ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ಕೇವಲ 20 ತಿಂಗಳಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಕಾರ್ಯವೈಖರಿ ತಾವೆಲ್ಲರೂ ನೋಡಿರ್ತಕ್ಕಂಥದ್ದು, ಸಾರಾಯಿ ನಿಷೇಧ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಮತ್ತೆ ಲಾಟರಿ ನಿಷೇಧ ಇರ್ಬೋದು. ಕಾರ್ಯಕ್ರಮ ಉದ್ಘಾಟಿಸಿದ ಎಂಎಲ್ಸಿ ಕಾಂತರಾಜು ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ಹಣದಲ್ಲಿ ನಡೆಸುತ್ತಿರುವ ಸಾಧನ, ಸಮಾವೇಶದ ನೆಪದಲ್ಲಿ ನಿಯಮಬಾಹಿರವಾಗಿ ಕೆಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನಡೆಸುತ್ತಿದ್ದಾರೆ. ಇವರಿಗೆ ನಾಚಿಕೆಯಾಗುವುದಿಲ್ಲವೇ? ಜನರಿಗೆ ಈ ರೀತಿಯಲ್ಲಿಯೂ ಮೋಸ ಮಾಡುವುದೇ ಎಂದು ಪ್ರಶ್ನಿಸಿದರು. ಜನರಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಹೋಗಿರುವುದರಿಂದ ಅವರು ನಡೆಸುವ ಸಮಾವೇಶಗಳಲ್ಲಿ ಜನರೇ ಸೇರುತ್ತಿಲ್ಲವೆಂದರು. ಇನ್ನು ದೇಶದ ಪ್ರಧಾನಿ ಮೋದಿ ಒಬ್ಬ ಸುಳ್ಳುಗಾರ. ಈತ ಮಾಡಿರುವ ನೋಟ್ ಬ್ಯಾನ್ ಮತ್ತು ಜಿಎಸ್ಟಿಯಿಂದ ವ್ಯಾಪಾರಸ್ಥರು ಮತ್ತು ಜನರಿಗೆ ತೊಂದರೆಯಾಗಿದೆ. ಇದರ ಬಗ್ಗೆ ಜನರಿಗೆ ಅರಿವು ಇದೆ. ಇದೇ ಜನ ಅವರಿಗೆ ಪಾಠ ಕಲಿಸುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಕೆಲವರು ವಲಸೆ ಬಂದಿದ್ದು ಅವರನ್ನು ಪಕ್ಷದ ಶಾಲು ಹಾಕಿ ಸ್ವಾಗತಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಯುವ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದರು. ಕಾರ್ಯಕ್ರಮದಲ್ಲಿ ಸೋಂಪುರ ಘಟಕದ ಅಧ್ಯಕ್ಷ ಮೋಹನ್ ಕುಮಾರ್, ಕಾರ್ಯದರ್ಶಿ ತೀರ್ಥಪ್ರಸಾದ್, ಶ್ರೀನಿವಾಸ್, ಜಗಜ್ಯೋತಿ ಬಸವೇಶ್ವರ, ಬಿಎನ್ ಪರಮೇಶ್, ಜಯಣ್ಣ ವೆಂಕಟೇಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹೇಮಂತ್ ಮತ್ತು ಪಕ್ಷದ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ಮಾಜಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರು, ಸದಸ್ಯರು, ಪಕ್ಷದ ಯುವ ಘಟಕ ಸೇರಿದಂತೆ ವಿವಿಧ ವರ್ಗದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಬಂಗಾರಪೇಟೆ ತಾಲೂಕಿನ 500 ಹೊಸಹಳ್ಳಿಯಲ್ಲಿ ಶಾಸಕ ನಾರಾಯಣಸ್ವಾಮಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಬಂಗಾರಪೇಟೆ ತಾಲೂಕಿನ 500ನ ಹೊಸಹಳ್ಳಿ ಗ್ರಾಮದ ಕಣ್ಣಂಬೆಳೆ ಗ್ರಾಮದಲ್ಲಿ 75 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಉದ್ಘಾಟಿಸಿದರು.
ಬಂಗಾರಪೇಟೆ ನಗರಕ್ಕೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವ ನೂರ ಹೊಸಹಳ್ಳಿ ಗ್ರಾಮದ ಕಣ್ಣಂಬೆಳೆ ಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿ ಮಾರ್ಪಡಿಸಿ ಈ ಗ್ರಾಮಕ್ಕೆ 75 ಲಕ್ಷ ರೂಪಾಯಿ ಕಾಮಗಾರಿ ಕೈಗೊಂಡು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದು ನನ್ನ ಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲೂ ಯಾವುದೇ ಸಮಸ್ಯೆ ಇಲ್ಲದಂತೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ 500 ಹೊಸಹಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾರಾಣಿ ನಾಗರಾಜ್, ಉಪಾಧ್ಯಕ್ಷೆ ಕವಿತಾ ಹನುಮಂತಪ್ಪ, ಸದಸ್ಯರಾದ ಕೆಸಿ ಗೋಪಾಲ್, ನಾರೇಮ ಹನುಮಪ್ಪ, ನಾಗರಾಜು ಮತ್ತಿತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ಸಮುದಾಯ ಭವನ ನಿರ್ಮಿಸಲು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸ್ಥಳ ಪರಿಶೀಲನೆ ಮಾಡಿದರು. ತಳಮಟ್ಟದ ಸಮುದಾಯಗಳು ಬೆಳವಣಿಗೆಯಾದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ತರಲು ಸಾಧ್ಯ ಎಂದು ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮಕ್ಕೆ ಶ್ರೀ ಶಿವಭಕ್ತ ಬೇಡರ ಕಣ್ಣಪ್ಪ ಸ್ವಾಮಿ ಸಮಿತಿಗೆ ನಿವೇಶನವನ್ನು ಸಹಕಾರದಿಂದ ನೀಡಿದ್ದು ಅದರ ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿದ ಅವರು, ಸಮಾಜದಲ್ಲಿ ಎಲ್ಲ ಸಮುದಾಯಗಳು ಅಭಿವೃದ್ಧಿಯಾಗಬೇಕಾಗಿದೆ. ಇದರಿಂದ ಅವರಲ್ಲಿ ಒಂದು ಶಕ್ತಿ ಬರಲಿದ್ದು ನಿಟ್ಟೂರಿನಲ್ಲಿಯೂ ಸಹ ಸಾಕಷ್ಟು ವಾಲ್ಮೀಕಿ ಸಮುದಾಯದವರು ಇದ್ದು ಅವರು ಯಾವುದಾದರೂ ಸಮುದಾಯದ ಕೆಲಸ ಕಾರ್ಯಗಳನ್ನು ಮಾಡಲು ಇಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಿದರೆ ಉತ್ತಮವಾಗುತ್ತದೆ ಎಂದರು. ಸರ್ಕಾರದ ವತಿಯಿಂದ 50 ಲಕ್ಷ ಹಣ ಬಂದಿದೆ. ಅದರಲ್ಲಿ ನಿಟ್ಟೂರಿನಲ್ಲಿ ಸಭಾಂಗಣ ನಿರ್ಮಾಣ ಮಾಡಿದರೆ ಒಳ್ಳೆಯದಾಗುತ್ತದೆ. ಇಲ್ಲಿ ಸಭಾಂಗಣ ನಿರ್ಮಾಣ ಮಾಡಲು ಯಾವ ಸಮಸ್ಯೆ ಇಲ್ಲ ಎಂದರು. ಭೇಟಿ ನಿಟ್ಟೂರಲ್ಲಿ ಭೇಟಿ ನೀಡಕ್ಕೆ ಬಂದಿದ್ದೀವಿ. ಇದು ಶಿವಭಕ್ತ ಬೇಡರ ಕಣ್ಣಪ್ಪ ಸಮಿತಿಯಿಂದ ನಿಟ್ಟೂರು ನಿವೇಶನ ಮಂಜೂರು ಮಾಡೋ ಬಗ್ಗೆ. ಇದು ನಮ್ಮ ಸಮಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರೋದ್ರಿಂದ ಇದು ಕಟ್ಟಡಕ್ಕೆ ಸಂಬಂಧಪಟ್ಟ ಎಲ್ಲ ಸಮಿತಿ ಇದ್ರೆ ನಾವು ಸದಸ್ಯರು ಎಲ್ಲ ಕೂಡ ಇದನ್ನ ನಿರ್ಧಾರ ಮಾಡಬೇಕಾಗಿದೆ. ಅದಕ್ಕೆ ಸ್ಥಳ ಪರಿಶೀಲನೆಗೋಸ್ಕರ ಇಲ್ಲಿನ ನಾವು ಇಲ್ಲಿ ಭೇಟಿ ನೀಡಕ್ಕೆ ಬಂದಿದ್ದೇವೆ. ಸ್ಥಳೀಯರ ಅಭಿಪ್ರಾಯ ಎಲ್ಲ ಒಟ್ಟಾರೆ, ಯಾವುದು ತೊಂದರೆ ತಕರಾರು ಇಲ್ಲ, ಇದನ್ನ ಮಂಜೂರು ಮಾಡಬಹುದು ಅಂತೇಳಿ ಎಲ್ಲ ಸ್ಥಳೀಯವಾಗಿ ಎಲ್ಲ ಹೇಳಿದ್ದಾರೆ. ಅವರ ಅಭಿಪ್ರಾಯ ತಗೊಂಡು ನಮ್ಮ ಸಮಿತಿಯಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಸದಸ್ಯ ಕರಿತಿಮ್ಮಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಡಿಎನ್1 ಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯರು, ಅಭಿವೃದ್ಧಿ ಅಧಿಕಾರಿ ಮೋಹನ್ ಕುಮಾರ್, ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಹಾಜರಿದ್ದರು. ಮಾಗಡಿ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ಸದೃಢವಾಗಿ ಸಂಘಟಿಸಲಾಗುತ್ತಿದೆ ಎಂದು ಜೆಡಿಎಸ್ ಅಭ್ಯರ್ಥಿ ಮಂಜುನಾಥ್ ಹೇಳಿದರು. ಜೆಡಿಎಸ್ ಪಕ್ಷವನ್ನು ಸದೃಢಗೊಳಿಸಲು ತಾಲೂಕಿನಾದ್ಯಂತ ಯುವ ಘಟಕಗಳಿಗೆ ಚಾಲನೆ ನೀಡುತ್ತಿದ್ದು ಇಚ್ಛಾಶಕ್ತಿ ಹೊಂದಿರುವ ಯುವಕರನ್ನ ಘಟಕಗಳಿಗೆ ನೇಮಿಸಲಾಗುವುದು ಎಂದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎ ಮಂಜುನಾಥ್, ಎಚ್ಡಿ ಕುಮಾರಸ್ವಾಮಿರವರ 20 ತಿಂಗಳ ಆಡಳಿತದಲ್ಲಿ ರಾಜ್ಯವನ್ನು ಸರ್ವತೋಮುಖದೆಡೆಗೆ ಕೊಂಡೊಯ್ಯಲಾಗಿತ್ತು. ಅದಾದ ನಂತರ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣದಾಗಿದೆ. ಮತ್ತೆ ಎಚ್ಡಿ ಕುಮಾರಸ್ವಾಮಿರವರು ಮುಖ್ಯಮಂತ್ರಿಯಾಗಲು ರಾಜ್ಯವ್ಯಾಪ್ತಿಯಲ್ಲಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಹೋಬಳಿ ವ್ಯಾಪ್ತಿಗಳಲ್ಲಿ ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ ಘಟಕ ಮತ್ತಿತರೆ ಅನೇಕ ಘಟಕಗಳನ್ನು ರೂಪಿಸಲಾಗುತ್ತಿದೆ. ಆಸಕ್ತಿ ಉಳ್ಳವರನ್ನ ಇನ್ನೊಂದು ವಾರದೊಳಗೆ ನೇಮಿಸಲಾಗುವುದು. ಈ ತಿಂಗಳ 19ರಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಈ ಘಟಕಗಳಿಗೆ ಚಾಲನೆ ನೀಡಲಿದ್ದು ಇದೇ ವೇಳೆ ಮಾಗಡಿ ಜೆಡಿಎಸ್ ಕಚೇರಿಯನ್ನು ಉದ್ಘಾಟಿಸಿ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಮಾಜಿ ಅಧ್ಯಕ್ಷ ಗುಡ್ಡೇಗೌಡ, ರಾಜಣ್ಣ, ಹಿರಿಯ ಮುಖಂಡರಾದ ಕೆಂಪೇಗೌಡ, ವಾಟರ್ ಬೋರ್ಡ್ ರಾಮಣ್ಣ, ಪೊಲೀಸ್ ರಾಮಣ್ಣ, ತಗ್ಗಿಗುಪ್ಪಯ್ಯ ರವಿಕುಮಾರ್, ವೆಂಕಟೇಶ್, ಚನ್ನಸ್ವಾಮಿ, ಪ್ರಾಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ಈ ತಿಂಗಳ 10ರಂದು ಯುವ ಜೆಡಿಎಸ್ ಸಮಾವೇಶ ಏರ್ಪಡಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಬಳಿ ಜಿಲ್ಲಾ ಜೆಡಿಎಸ್ ಯುವ ಸಮಾವೇಶವನ್ನು ಇದೇ 10ನೇ ತಾರೀಕು ನಡೆಯುವುದರ ಬಗ್ಗೆ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುನೀಲ್, ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪನವರ ಸೂಚನೆಯಂತೆ ದಿನಾಂಕ 10ರಂದು ನಿರ್ಮಾಣ ಹಂತದಲ್ಲಿರುವ ಡಿಸಿ ಕಚೇರಿಯ ಬಳಿ ಜಿಲ್ಲಾ ಯುವ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ಯುವಕರು, ವಿದ್ಯಾರ್ಥಿ ಘಟಕ, ಮಾತೃಘಟಕದ ಎಲ್ಲಾ ಜೆಡಿಎಸ್ ಪಕ್ಷದ ಕಟ್ಟಾಳುಗಳು ಸಮಾವೇಶಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ಹಾಗೂ ಸಮಾವೇಶಕ್ಕೆ ಕುಮಾರಣ್ಣ, ಮಧು ಬಂಗಾರಪ್ಪ ಹಾಗೂ ರಾಜ್ಯದ ಜಿಲ್ಲೆಯ ಹಲವು ನಾಯಕರುಗಳು, ಶಾಸಕರುಗಳು ಆಗಮಿಸುತ್ತಿದ್ದಾರೆಂದು ತಿಳಿಸಿದರು. ಗ್ರಾಮಾಂತರ ಜಿಲ್ಲಾ ಯುವ ಸಮಾವೇಶ ಹಮ್ಮಿಕೊಳ್ಳಬೇಕಂತ ಏನು ಅವರ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಆದೇಶದ ಮೇರೆಗೆ ದಿನಾಂಕ 10 ಬುಧವಾರ ಸಮಯ 11 ಗಂಟೆಗೆ ಡಿಸಿ ಕಚೇರಿ ಸಮೀಪದಲ್ಲಿ ಬೃಹತ್ ಯುವ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಇವತ್ತು ಏನು ಎಲ್ಲ ಯುವಕರು, ಜೆಡಿಎಸ್ನ ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರು, ವಿದ್ಯಾರ್ಥಿ ಮಿತ್ರ ವೃಂದದವರು, ಎಲ್ಲ ನಮ್ಮ ಇಡೀ ಜೆಡಿಎಸ್ನ ಎಲ್ಲರೂ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮುಖಾಂತರ ಬೇಡ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖಂಡರುಗಳಂತ ಕುಮಾರಣ್ಣರು ಹಾಗೂ ಮಧು ಬಂಗಾರಪ್ಪರು ಹಾಗೂ ರಾಜ್ಯ ಮುಖಂಡರುಗಳು ಹಾಗೂ ಶಾಸಕರುಗಳು
ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಎಲ್ಲ JDSನ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುನಿಗೌಡ, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಭರತ್, ತಾಲೂಕು ಪಂಚಾಯತಿ ಸದಸ್ಯ ಮಹೇಶ್ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಕುಡಿಗಲ್ನಲ್ಲಿ ಅಭಿವೃದ್ದಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸಲು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಮ್ಯಾರಥಾನ್ ಓಟಗಳು ವಿವಿಧ ಉದ್ದೇಶಕ್ಕೆ ಆಯೋಜನೆಗೊಂಡು ಜನರಲ್ಲಿ ಅರಿವು ಮೂಡಿಸಲು ಸಹಕಾರಿಯಾಗಿದೆ ಎಂದು ನೆನಪಿನಲ್ಲಿ ಖ್ಯಾತಿಯ ಚಿತ್ರನಟ ಪ್ರೇಮ್ ತಿಳಿಸಿದರು. ಕುಣಿಗಲ್ನಲ್ಲಿ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕುಣಿಗಲ್ ಉತ್ಸವದ ಸಮಾರೋಪ ಸಮಾರಂಭದ ಅಂಗವಾಗಿ ಕುಣಿಗಲ್ ಅಭಿವೃದ್ದಿ ಮತ್ತು ಪರಿಸರ ಸಂರಕ್ಷಣೆ ಅರಿವು ಮೂಡಿಸಲು ನಡೆಸಲಾಗಿದ್ದ ಮ್ಯಾರಥಾನ್ಗೆ ಬಾಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಟ್ರಸ್ಟ್ ಮೂಲಕ ಸಂಸದ ಡಿಕೆ ಸುರೇಶ್, ಸಚಿವ ಡಿಕೆ ಶಿವಕುಮಾರ್, ಟ್ರಸ್ಟ್ನ ಮುಖ್ಯಸ್ಥ ಡಾ ರಂಗನಾಥ್ ಉತ್ತಮ ಜನಪರ ಕೆಲಸ ಮಾಡುತ್ತಿದ್ದಾರೆ. ತಾಲೂಕಿನ ಅಭಿವೃದ್ದಿ ಹಾಗೂ ಜನರಲ್ಲಿ ಪರಿಸರ ಕಾಳಜಿ ಮೂಡಿಸಲು ಹಮ್ಮಿಕೊಳ್ಳಲಾಗಿರುವ ಇಂತಹ ಮ್ಯಾರಥಾನ್ಗಳಲ್ಲಿ ಯುವಜನತೆ ಹೆಚ್ಚು ಪಾಲ್ಗೊಂಡಿರುವುದು ಸಂತಸದ ಸಂಗತಿ ಎಂದರು. ಸಂಸದ ಡಿಕೆ ಸುರೇಶ್ ಮಾತನಾಡಿ, ಕುಣಿಗಲ್ ಉತ್ಸವಕ್ಕೆ ಮೂಲ ಪ್ರೇರಣೆ ಕನಕೋತ್ಸವ ಕಾರ್ಯಕ್ರಮ. ಕನಕಪುರದಲ್ಲಿ ಸಚಿವ ಶಿವಕುಮಾರ್ ಸೂಚನೆ ಮೇರೆಗೆ ಕನಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾಲನಂತರ ರಾಮನಗರ ಜಿಲ್ಲಾ ಮಟ್ಟಕ್ಕೆ ಆಚರಣೆ ಮಾಡಲಾಗುತ್ತಿದೆ. ಕುಣಿಗಲ್ ತಾಲೂಕಿನಲ್ಲೂ ಹಲವಾರು ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕುಣಿಗಲ್ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ನಡೆದಿರುವ ವಿವಿಧ ಸ್ಪರ್ಧೆಗಳಲ್ಲಿ ಹಲವಾರು ಯುವಜನತೆ ಪಾಲ್ಗೊಂಡು ತಮ್ಮ ಪ್ರತಿಭೆ ಅನಾವರಣಗೊಳಿಸಿದ್ದಾರೆ. ಇಲ್ಲಿ ವಿಜೇತರಾದವರಿಗೆ ಕನಕೋತ್ಸವದಲ್ಲಿ ಪ್ರತಿಭೆ ಪ್ರದರ್ಶಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದರು. ಟ್ರಸ್ಟ್ನ ಮುಖ್ಯಸ್ಥ ಡಾ ರಂಗನಾಥ್ ಕುಣಿಗಲ್ ಉತ್ಸವದಲ್ಲಿ ತಾಲೂಕಿನ ಯುವಜನತೆ ಹೆಚ್ಚು ಉತ್ಸಾಹದಿಂದ ಪಾಲ್ಗೊಂಡಿರುವುದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ವ್ಯಕ್ತವಾಗಿದೆ. ಕುಣಿಗಲ್ ಅಭಿವೃದ್ದಿಗೆ ಸಾಕಷ್ಟು ಅವಕಾಶ ಇದ್ದರೂ ಅಭಿವೃದ್ದಿಯಲ್ಲಿ ಹಿಂದೆ ಉಳಿದಿರುವ ಬಗ್ಗೆ ಮತ್ತು ಜನರಲ್ಲಿ ಪರಸ್ಪರ ಕಾಳಜಿ ಮೂಡಿಸುವ ಉದ್ದೇಶದಿಂದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಎಂದರು. ನೂರಾರು ಯುವಕ ಯುವತಿಯರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ 18ನೇ ವಾರ್ಡ್ನ ಮೂಲಕ ಮುಖ್ಯ ರಸ್ತೆಯಲ್ಲಿ ಸಾಕಿಕೋಟೆ ಪ್ರದೇಶದ ವಿವಿಧೆಡೆಗಳಲ್ಲಿ ಸಂಚರಿಸಿ ಜಿಕೆಬಿಎಂಎಸ್ ಕ್ರೀಡಾಂಗಣ ತಲುಪಿದರು. ಪ್ರಮುಖರಾದ ಪಾಪಣ್ಣ, ಗೋಪಿನಾಥ್, ಶ್ಯಾಮರಸ್, ಆಸಿಫ್ ಅಲಿ, ಅನಿಲ್, ಕೆಂಪೇರಗೌಡ, ಭೈರಪ್ಪ, ದಿನೇಶ್ ಕುಮಾರ್, ಪುರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್, ಒಕ್ಕಲಿಗರ ಸಂಸದ ಮಾಜಿ ನಿರ್ದೇಶಕ ಆಡಿಟರ್ ನಾಗರಾಜ್ ಇತರರು ಪಾಲ್ಗೊಂಡಿದ್ದರು. ಮಾಗಡಿ ಪುರಸಭೆ ಅಧ್ಯಕ್ಷರಾಗಿ ಮಂಜುನಾಥ್, ಉಪಾಧ್ಯಕ್ಷ ನಾಗೇಂದ್ರ ಆಯ್ಕೆಯಾದರು. ಮಾಗಡಿ ಪುರಸಭೆಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ತೆರವಾಗಿದ್ದ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ಆರ್ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ನಾಗೇಂದ್ರ 16 ಮತಗಳನ್ನು ಪಡೆದು ಆಯ್ಕೆಯಾದರು. ಶಾಸಕ ಎಚ್ಸಿ ಬಾಲಕೃಷ್ಣ ಬೆಂಬಲಿತ ಎಚ್ಆರ್ ಮಂಜುನಾಥ್ ಹಾಗೂ ಸುಶೀಲಮ್ಮ ಮತ್ತು ಎ ಮಂಜುನಾಥ್ ಬೆಂಬಲಿತ ಎಂವಿ ಮಹೇಶ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಬಾಲಕೃಷ್ಣ ಬೆಂಬಲಿತರಾಗಿ ನಾಗೇಂದ್ರ ಹಾಗೂ ಎ ಮಂಜುನಾಥ್ ಬೆಂಬಲಿತರಾಗಿ ನರಸಿಂಹಯ್ಯ ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷ ಸ್ಥಾನದಿಂದ ಮಹೇಶ್, ಉಪಾಧ್ಯಕ್ಷ ಸ್ಥಾನದಿಂದ ನರಸಿಂಹಯ್ಯ ನಾಮಪತ್ರ ವಾಪಸ್ ಪಡೆದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಎಚ್ಆರ್ ಮಂಜುನಾಥ್ 16 ಮತಗಳನ್ನು ಪಡೆದು ಚುನಾಯಿತರಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಾಗೇಂದ್ರ ಆಯ್ಕೆಯಾದರು. ನಂತರ ಅಭಿಮಾನಿಗಳು ಹಾಗೂ ಬಾಲಕೃಷ್ಣ ಬೆಂಬಲಿಗರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಹಾರ ತುರಾಯಿ ನೀಡಿ ಸಿಹಿ ಹಂಚುವುದರ ಮೂಲಕ ಪಟಾಕಿ ಹೊಡೆದು ಸಂಭ್ರಮಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣ ಮಾತನಾಡಿ, ಸುಶೀಲಮ್ಮನವರನ್ನ ಈ ಬಾರಿ ಅಧ್ಯಕ್ಷೆಯನ್ನಾಗಿ ಮಾಡುತ್ತೇವೆಂದು ಮಾತು ನೀಡಿದ್ದೆ. ಹಿಂದೆ ನನ್ನದೇ ತೀರ್ಮಾನ ಇತ್ತು. ಆದರೆ ಇಂದಿನ ಬದಲಾದ ರಾಜಕಾರಣದಲ್ಲಿ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್, ಸಚಿವ ಎಚ್ಎಂ ರೇವಣ್ಣ, ಸಂಸದ ಡಿಕೆ ಸುರೇಶ್ ಇವರೆಲ್ಲರ ಒಡನಾಟದಿಂದ ಸಚಿವರು ಹಾಗೂ ಸಂಸದರು ಸೂಚಿತ ಅಭ್ಯರ್ಥಿಯನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸುಶೀಲಮ್ಮನವರಿಗೂ ಆದ್ಯತೆ ನೀಡುತ್ತೇವೆ ಎಂದರು. ಇವತ್ತು ನಾವು ಎಲ್ಲರೂ ಕೂಡ, ನಾನು ಅವಾಗ ಒಬ್ಬನೇ ಒಬ್ಬಂಟಿಯಾಗಿದ್ದೆ, ಅವಾಗ ನನ್ನದೇ ತೀರ್ಮಾನ ಆಯ್ತಿತ್ತು. ಇವತ್ತು ಆ ರೀತಿ ಇಲ್ಲ. ನಾನು ಇವತ್ತು ಲೋಕಸಭಾ ಸದಸ್ಯರಿರ್ಬೋದು, ಉಸ್ತುವಾರಿ ಸಚಿವರಿರ್ಬೋದು, ಮತ್ತು ಎಚ್ಎಂ ರೇವಣ್ಣವರಿರ್ಬೋದು, ಇವರೆಲ್ಲರ ಒಡನಾಟ ಇಟ್ಟುಕೊಂಡು ನಾನು ಇವತ್ತು ರಾಜಕೀಯವನ್ನು ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ರೇವಣ್ಣವರು ಮತ್ತು MP ಅವರು ಹೇಳಿದ ಕ್ಯಾಂಡಿಡೇಟನ್ನು ನಾವು ಆಯ್ಕೆ ಮಾಡಿದ್ದೇವೆ.
ನಂತರ ಮಾತನಾಡಿದ ನೂತನ ಪುರಸಭಾ ಅಧ್ಯಕ್ಷ ಎಚ್ಆರ್ ಮಂಜುನಾಥ್, ನನ್ನನ್ನ ಅಧ್ಯಕ್ಷನಾಗಿಸಲು ಸಹಕರಿಸಿದ ಎಲ್ಲ ನನ್ನ ಮುಖಂಡರುಗಳಿಗೆ ಹಾಗೂ ಸದಸ್ಯರಿಗೆ ಧನ್ಯವಾದಗಳು. ಹಾಗೂ ಮಾಗಡಿ ಪಟ್ಟಣದ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಜನಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೇನೆ ಎಂದರು. ಪುರಸಭಾ ಗೌರವನ್ನಿತೆಲ್ಲ ಸದಸ್ಯರುಗಳು ಇವತ್ತು ಆಯ್ಕೆ ಮಾಡಿ ಕಳಿಸಂತ ನಾನು ಆ ಸ್ಥಾನ ಗೌರವವನ್ನು ಕೊಟ್ಟು ನಮ್ಮ ನಾಯಕರು ನಮ್ಮ ಮೊದಲೇ ಹೇಳಿ ನನ್ನನ್ನು ಗೆಲ್ಲಿಸಿದಂತ ನನ್ನ ಈ ಜಾಗದಲ್ಲಿ ನಿಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸಂಸದರಾದಂಥ ಡಿ ಕೆ ಸುರೇಶ್ ಅವರು, ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ಎಚ್ ಎಂ ರೇವಣ್ಣನವರು, ಮಾಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣ ಸಾಹೇಬರಿಗೆ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಚ್ಛತೆಗೆ ಬಗ್ಗೆ ಪ್ರಥಮ ಪ್ರಾಶಸ್ತ್ಯ. ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಮ್ಮ ಚಂದ್ರೇಗೌಡ, ಸಾಯಿ ಸಮಿತಿ ಅಧ್ಯಕ್ಷ ಧನಂಜಯ ನಾಯಕ್, ಬಮೂಲ್ ನಿರ್ದೇಶಕ ನರಸಿಂಹಮೂರ್ತಿ, ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ರಘು, ಪುರಸಭಾ ಮಾಜಿ ಅಧ್ಯಕ್ಷ ಪುರುಷೋತ್ತಮ್, ಭಾರತ ಸೇವಾದಳ ಅಧ್ಯಕ್ಷ ಶಿವಕುಮಾರ್, ಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ವಿತರಿಸಿದರು. ನಾನು ಯಾವುದೇ ಜಾತಿವಾದಿಯಲ್ಲ, ನಾನು ನನ್ನ ಕ್ಷೇತ್ರದ ಎಲ್ಲರನ್ನ ಸಮಾನವಾಗಿ ಪರಿಗಣಿಸಿ ನಿಜವಾದ ರೈತ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಿದ್ದೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಫಲಾನುಭವಿ ರೈತರಿಗೆ ಉಳುಮೆ ಚೀಟಿಯನ್ನ ವಿತರಿಸಿ ಮಾತನಾಡಿದ ಅವರು, ಸುಮಾರು ರೈತರಿಗೆ ಈ ಹಿಂದೆ ಸಾಗುವಳಿ ಚೀಟಿಯನ್ನ ವಿತರಣೆ ಮಾಡಲಾಗಿತ್ತು. ಇಂದು ಸಹ 289 ರೈತರಿಗೆ 543 ಎಕರೆ 18 ಕುಂಟೆ ಜಮೀನಿನ ಸಾಗುವಳಿ ಚೀಟಿಯನ್ನ ನೀಡಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲಾ ಅರ್ಜಿದಾರ ಫಲಾನುಭವಿಗಳಿಗೆ 3 ತಿಂಗಳಲ್ಲಿ ವಿತರಿಸಲಾಗುವುದು. ರೈತರು ಯಾವುದೇ ಕಾರಣಕ್ಕೂ ಹತಾಶೆ ಪಡುವ ಅಗತ್ಯವಿಲ್ಲ. ಅರ್ಜಿ ಹಾಕಿರುವ ತಾಲೂಕಿನ ಪ್ರತಿಯೊಬ್ಬ ರೈತರಿಗೂ ಸಹ ಸಾಗುವಳಿ ಚೀಟಿಯನ್ನ ನೀಡುತ್ತೇವೆ. ಅರಣ್ಯ ಇಲಾಖೆಯ ಪಕ್ಕದಲ್ಲಿರುವ ಜಮೀನುಗಳನ್ನು ಪರಿಶೀಲನೆಯನ್ನ ಮಾಡಿ ರೈತರ ಮನೆಯ ಬಾಗಿಲಿಗೆ ತಲುಪಿಸುವಂತಹ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ತಹಸೀಲ್ದಾರ್ ಮೋಹನ್ ಕುಮಾರ್ ಮಾತನಾಡಿ, ಜಿಲ್ಲೆಯಲ್ಲಿಯೇ ಹೆಚ್ಚು ಬಗರ್ ಹುಕುಂ ಸಾಗುವಳಿ ಚೀಟಿಯನ್ನ ನೀಡಿರುವುದು ಗುಬ್ಬಿ ತಾಲೂಕು ಆಗಿದೆ. ಸಾಗುವಳಿ ಚೀಟಿ ರೈತರಿಗೆ ಕನಸಿನ ಮಾತಾಗಿತ್ತು, ಇಂದು ರೈತರಿಗೆ ನನಸಾಗುವಂತಹ ಕೆಲಸವಾಗುತ್ತಿದೆ. ಶಾಸಕರು ಉಳುಮೆ ಚೀಟಿಯ ಜೊತೆಗೆ ಖಾತೆಯನ್ನು ಸಹ ರೈತರ ಹೆಸರಿಗೆ ನೀಡಲು ಸೂಚಿಸಿದ್ದಾರೆ. ಸಾಫ್ಟ್ವೇರ್ ಸಮಸ್ಯೆ ಇದ್ದುದರಿಂದ ಸ್ವಲ್ಪ ಸಮಸ್ಯೆಯಾಗಿದೆ. ಒಂದೆರಡು ದಿನಗಳಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಿ ರೈತರ ಹೆಸರಿಗೆ ಖಾತೆಯನ್ನ ಮಾಡಲಾಗುತ್ತದೆ. ಸುಮಾರು 360 ಎಕರೆಯಷ್ಟು ಭೂಮಿಯನ್ನ ರೈತರ ಹೆಸರಿಗೆ ಸಾಗುವಳಿ ಚೀಟಿಯನ್ನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಗರ್ ಹುಕುಂ ಸದಸ್ಯರಾದ ಶಂಕರೇಗೌಡ, ಸಣ್ಣರಂಗಯ್ಯ, ಜಯಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ಶೆಟ್ಟಾಳಯ್ಯ ಹಾಗೂ ರೈತರು ಹಾಜರಿದ್ದರು. ದೇವನಹಳ್ಳಿಯ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಮಿತಿ ತೀರ್ಮಾನಿಸಲಾಗಿದೆ. ಫೆಬ್ರವರಿ 2ರಂದು ನಡೆಯುವ ದೇವನಹಳ್ಳಿ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಬರುವ ಸಾವಿರಾರು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಸುವ ಬಗ್ಗೆ ಸಮಿತಿಯ ಪದಾಧಿಕಾರಿಗಳು ವಿವರ ನೀಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ, ಇತ್ತೀಚೆಗೆ ವೇಣುಗೋಪಾಲ ಸ್ವಾಮಿರವರ ಲಕ್ಷ ದೀಪೋತ್ಸವ ನಡೆದಿದ್ದು, ಬರುವ ರಥೋತ್ಸವ ದಿನದಂದು ಸಮಿತಿ ವತಿಯಿಂದ ಅನ್ನಸಂತರ್ಪಣೆ ಮಾಡುತ್ತಿದ್ದು, ಭಕ್ತಾದಿಗಳು ರಥೋತ್ಸವಕ್ಕೆ ಬಂದಾಗ ಹಸಿದು ಹೋಗಬಾರದು ಎಂಬ ಉದ್ದೇಶದಿಂದ ಕಳೆದ 25 ವರ್ಷಗಳಿಂದ ಈ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ಒಂದು ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಒತ್ತುಕೊಟ್ಟು ಒಳ್ಳೆಯದೇ ಒಂದು ರಥೋತ್ಸವ ನಡೆಯಿತು. ಅದೇ ರೀತಿ ಇವತ್ತು ನಮ್ಮ ಒಂದು ಸಮಿತಿಯಿಂದ ವರ್ಷ ವರ್ಷವೂ ನಾವು ರಥೋತ್ಸವದಲ್ಲಿ ಅನ್ನದ ಸಂತರ್ಪಣೆನ ಯಶಸ್ವಿಯಾಗಿ ನಾವು ನಡೆಸ್ಕೊಂಬರ್ತಾ ಇದ್ದೀವಿ. ಆ ಅನ್ನ ಸಂತರ್ಪಣೆ ಉದ್ದೇಶ ಏನಂದರೆ, ನಾವು ಹಸಿದ ವ್ಯಕ್ತಿಗಳಿಗೆ ಅನ್ನ ಕೊಡಬೇಕು, ಅವರ ಒಂದು ಹೊಟ್ಟೆ ತುಂಬಬೇಕು ಅನ್ನೋದು ನಮ್ಮ ಸಮಿತಿಯ ಒಂದು ಆಸೆ. ಅದೇ ರೀತಿ ವೇಣುಗೋಪಾಲ ಸ್ವಾಮಿಯ ಒಂದು ಇತಿಹಾಸ ತಗೊಂಡ್ರೆ 1600 ಏನಿಲ್ಲ, ಹಾವತಿ ರಣಬೈರೇಗೌಡರ ವಂಶಸ್ಥರು ಅಂದರೆ ಅವರ ಮಕ್ಕಳು ಮೊಮ್ಮಕ್ಕಳು ಆದಂಥ ಸಣ್ಣ ಬೈರೇಗೌಡ ಮತ್ತು ಬೈರೇಗೌಡರು ಇದಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಪ್ರೋತ್ಸಾಹ ಕೊಡೋದ್ರ ಜೊತೆಯಲ್ಲಿ ಅವರ ಮಗ ಮದನ್ ಗೋಪಾಲಗೌಡ ಅನ್ನೋನು ಇವತ್ತು ಈ ದೇವಸ್ಥಾನ ಕಟ್ಟಿಸುವಂಥ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ದರು. ಅವತ್ತಿಂದೂ ಅಷ್ಟೆ, ಇದು ಒಂದು ಐತಿಹಾಸಿಕವಾದ ಒಂದು ದೇವಸ್ಥಾನ. ಇದು ವೇಣುಗೋಪಾಲ ಸ್ವಾಮಿ ನಮ್ಮ ತಾಲೂಕಾದ್ಯಂತ ಹಿರಿಮೆಯಾಗಿ ಒಂದು ಮೂಲ ದೇವರಾಗಿ ಇವತ್ತು ವ್ಯವಸ್ಥೆ ನಡೀತಾ ಇದೆ. ವ್ಯವಸ್ಥೆ ನಡೆಯುತ್ತದಕ್ಕೆ ಇದೇನೋ ನನಗೆ ಒಂದು ತಿಳಿದಿರುವಂತ. ಈ ಸಂದರ್ಭದಲ್ಲಿ ಮುಖಂಡ ನಾರಾಯಣ ಸ್ವಾಮಿ, ಸಮಿತಿಯ ಮುಖ್ಯಸ್ಥರಾದ ಜಗನ್ನಾಥ್, ವೈಸಿ ಸತೀಶ್, ಗೋಪಿ, ಮೂರ್ತಿ, ಗಂಗಾಧರ್ ಮತ್ತಿತರರು ಹಾಜರಿದ್ದರು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.